नमस्कार स्नेहितरे, नाविवत्तु लेगिंग्स ना अळते माडी नावु स्कर्ट टाइप प्लाजन याव तर कट माडबेकु अन्नोद्र बग्गे तिळ्कोळ्ळोण। मत्ते ई लेगिंग्स अन्नोदु नोडि एक्सपांडेबल क्लाथ, इदन्न नानु फोल्ड माडि वन सैडिगे क्लीन आगि नावु वेर माडिदाग याव तर इरुत्ते आ तर वन सैडिगे फोल्ड माडि मेजरमेंट तगोळ्ळोण तोरिस्ता इदीनि। नोडि इवाग फुल लेंथ ना मेजर माडि तगोंता इदीवि। मत इत एक्सपैंडबल क्लाथ आगे बंद अद्रे एर इंच जास्ती तक फ्रेंड्स इपत् बंद सो नानीव फुल मूवन तक सो ना सीट रौंड मेजर मेरे अल्ली नो मिड पॉइंटिंग मार्क मीनि ऐन अलते बंद अब नो एक्सपैंडबल क्लाथ आगे सो अदर एर इंच जास्ती सो सीट रौंडलू एर इंच जास्ती तक मत वेस्ट राउंड कूड़ा सोंटदल्लू अष्टे एरड इंचु एन अलते बंदिदे अदक्किंत एरड इंचु जास्ती नाकु वरे बंदिदे अंद्रे आरु योळु इंच तगोंड्रे नमगे करेक्ट आगि बरुत्ते। मत्ते नानु स्टिचिंग लाइन बट्टेयल्लि मार्क माड्तीनल्ल अवाग कट माड्तीनि। मत्ते बॉटम बंदु लेगिंग्स अल्लि क्लीन आगि टाइट आगि कूत्कोळ्ळुत्ते। सो नानीग माड्ता इरोदु स्कर्ट टाइप प्लाजा आद्रिंद बॉटम राउंड अदु एनिदे अदक्कु डबल आद्रू तगोबहुदु। इदु नम्म वेरिंग याव तर बेकु आ तर बरुत्ते फ्रेंड्स। नावु बॉटम जास्तिनारु तगोबहुदु कम्मिनादरू तगोबहुदु। सो ईग नानु नोडि क्लाथ ना याव तर डबल फोल्ड माडि इट्कोंडिदीनि। ईग डबल फोल्ड माडिरो क्लाथ मुंदे हिंदे जरगबारदु अन्नोदक्कोस्कर लॉक ಮಾಡ್ಕೊಂಡಿದ್ದೀನಿ ಗುಂಪಿನ ಹಾಕಿ। ಇಲ್ಲ ಅಂತ ಅಂದ್ರೆ ನಿಮಗೆ ಹಾಗೆ ಇದಾಗುತ್ತೆ ಅಂದ್ರೆ ಬೇಕಾದ್ರೆ ಒಂದು ಸ್ಟಿಚ್ ನಾದರೂ ಹಾಕೊಳ್ಳಿ ಫ್ರೆಂಡ್ಸ್। ಈಗ ನಾನು ಎಕ್ಸೆಸ್ ಇರೋ ಕ್ಲಾತ್ ನ ಕಟ್ ಮಾಡ್ತಾ ಇದೀನಿ। ನಮಗೆ ಬೇಕಾಗಿರೋದು ಏನು ಅಂದ್ರೆ 30 ಇಂಚಸ್ ಪ್ಲಸ್ 1 ಇಂಚ ಸ್ಟಿಚಿಂಗ್ ಗೆ ಬೇಕಂದ್ರೆ ತಗೊಳ್ಳಿ। ಇಲ್ಲ ಅಂತ ಅಂದ್ರೆ ಹೇಗಿದ್ರು ನಾವೀಗ ವೇಸ್ಟ್ ಬ್ಯಾಂಡ್ ತಗೊಂತೀವಲ್ಲ ಅದನ್ನೇ 1 ಇಂಚ ಜಾಸ್ತಿ ತಗೊಂಡ್ರೆ ಇಲ್ಲಿ ರಿಡ್ಯೂಸ್ ಆಗಿರೋದು ಕ್ಲೀನ್ ಆಗಿ ಅಲ್ಲಿ कवर आगते फ्रेंड्स। सो ननगे एक्सेस इरो क्लाथ ना तगदिदीनि। मत्ते एल्लू बट्टे जरगदे इरो तर लॉक माड्कोंडिदीनि। ईग नावु फुल लेंथ ना मार्क माड्कोबेकु। फुल लेंथ एनिदे 30 इंचस एज इट इस हागे इट्कोंडिदीनि। सो अदक्कोस्कर ईग नावु नन लेगिंग्स ने इट्टु मार्क माड्ता इदीनि। नोडि अळते हागे बेकाद्रू माड्बहुदु। नानु निमगे अर्थ आगलि मत्ते तुंबा ईजी आगि नीवु फाइंड आउट ಮಾಡ್ಕೋಬಹುದು ಎಷ್ಟು ಮೆಜರ್ಮೆಂಟ್ ಬೇಕಂತ। ನಾನು ಇವಾಗ ನೋಡಿ ಸ್ಟಿಚಿಂಗ್ ಗೆ ತಗೊಂತಾ ಇದೀನಿ। ಈಗ ಏನು ಇದೆ ವೇಸ್ಟ್ ರೌಂಡ್ ಅದಕ್ಕಿಂತ ಒಂದು ಅರ್ಧ ಇಂಚ್ ಅಥವಾ 1 ಇಂಚ್ ಜಾಸ್ತಿ ತಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಗೆ ಆಗುತ್ತೆ। ಮತ್ತೆ ಅದು ಎಕ್ಸ್ಪ್ಯಾಂಡಬಲ್ ಕ್ಲಾತ್ ಆದ್ರಿಂದ ನಾವು ಎಲ್ಲದಕ್ಕೂ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ। ಅದರ ಮೇಲ್ಗಡೆಗೆ ನಾವು ಸ್ಟಿಚಿಂಗ್ ಲೈನ್ ನೇ ಮಾರ್ಕ್ ಮಾಡ್ತಾ ಇದೀನಿ। ನಾನು ಮಾರ್ಕಿಂಗ್ ಚಾಕ್ ಅಲ್ಲಿ ಕಾಣಲ್ಲ ಅಂತ ಮಾರ್ಕರ್ ಅಲ್ಲೇ ಮಾರ್ಕ್ ಮಾಡ್ತಾ ಇದೀನಿ। ನೋಡಿ ಇಲ್ಲಿಗೂ ಅಲ್ಲಿಗೂ ಈಗ ಇಲ್ಲಿ ಅಂದ್ರೆ ವೇಸ್ಟ್ ರೌಂಡ್ ಇಟ್ಕೊಂತೀವಿ, ಅಲ್ಲಿಗೆ ಸೀಟ್ ರೌಂಡ್ ಪ್ಲಸ್ ಸ್ಟಿಚಿಂಗ್ ಅಲೈನ್ಸ್ ಏನು ಬರುತ್ತೆ ಒಲ್ಗೆಗೆ ಏನು ಬರುತ್ತೆ ಅದು। ಅದಕ್ಕೆ ಈಗ ನಾನು ಸ್ಟ್ರೈಟ್ ಲೈನ್ ಹಾಕಿದೀನಿ। ಮತ್ತೆ ಎಕ್ಸೆಸ್ ಅಲ್ಲೇ ಗೊತ್ತಾಗುತ್ತೆ ನೋಡಿ ಸೀಟ್ ರೌಂಡ್ ಗೆ ಎಕ್ಸ್ಟ್ರಾ ಹೇಗೆ ಬರುತ್ತೆ ಅಂತ। ಮತ್ತೆ ನೆಕ್ಸ್ಟ್ ಈಗ ಇಲ್ಲಿ ನಾವು ಸೀಟ್ ರೌಂಡ್ ಶೇಪ್ ನ ಮಾರ್ಕ್ ಮಾಡ್ತಾ ಇದೀವಿ। ಹೀಗೆ ಮಾರ್ಕ್ ಮಾಡ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು। ಮತ್ತೆ ಇದನ್ನ ನಾವು ಸ್ಕರ್ಟ್ ಟೈಪ್ ಪ್ಲಾಜಾ ಕಟ್ ಮಾಡ್ತೀವಿ। ನಾವು ಇಲ್ಲಿ 2 ಇಂಚಸ್ ಬಿಟ್ಟು ಬೇಕಾದರೂ ಎಕ್ಸೆಸ್ ಜಾಸ್ತಿ ತಗೋಬಹುದು, ಇಲ್ಲ ಕೆಳಗಡೆ ಬೇಕಾದರೂ ತಗೋಬಹುದು। ಯಾಕೆ ಅಂತಂದ್ರೆ ನಾವು ಇವಾಗ ಸ್ಕರ್ಟ್ ಪ್ಲಾಜಾ ಅದರಿಂದ ಸ್ಕರ್ಟ್ ತರನೇ ಬರಬೇಕು ಶೇಪ್। ಸೋ ಅದಕ್ಕೆ ಇಲ್ಲಿ ನಾವು ಸ್ಲ್ಯಾಂಟ್ ತಗೊಂತೀವಲ್ಲ ಅದು 2 ಇಂಚಸ್ ತಗೊಂಡಬೇಕಾದರೂ ನಾವು ಬ್ರಾಡ್ನೆಸ್ ತಗೋಬಹುದು। ಇಲ್ಲಿ ಬಾಟಮ್ ದಿ ಏನು ಬರುತ್ತೆ ಅದನ್ನ ನಾವು ಇಷ್ಟೇ ತಗೋಬೇಕು ಅಂತ ಏನಿಲ್ಲ। ನಮಗೆ ಸ್ಕರ್ಟ್ ದೊಡ್ಡದಾಗಬೇಕು ಅಂತಂದ್ರೆ ನಾನು ಈಗ 12 ಇಂಚ್ ಗೆ ಮಾರ್ಕ್ ಮಾಡ್ತಾ ಇದೀನಿ, ಅದನ್ನ ಬೇಕಾದ್ರೆ 24 ಇಂಚ್ ಬೇಕಾದರೂ ಮಾಡ್ಕೋಬಹುದು। ಈಗ ನಾನು 12 ಮಾಡ್ತಿರೋದ್ರಿಂದ 24 ಬರುತ್ತೆ, ಸೋ ಅದಕ್ಕೆ ಡಬಲ್ ಬೇಕಾದರೂ ನೀವು ಮಾಡ್ಕೋಬಹುದು। ನಿಮಗೆ ಸ್ಕರ್ಟ್ ಯಾವ ತರ ಬೇಕು ಅದರ ಮೇಲೆ ನೀವು ಇಲ್ಲಿ ಮೆಜರ್ಮೆಂಟ್ ಡಿಪೆಂಡ್ ಆಗುತ್ತೆ। ಈಗ ನೀವು ಇಲ್ಲಿ ಆ ಲೆಗಿನ್ಸ್ ನ ತೆಗೆದುಬಿಟ್ಟು ಅಲ್ಲಿ ಮಾರ್ಕ್ ಮಾಡಿದೀವಲ್ಲ ಆ ಶೇಪ್ ಅಲ್ಲಿಗೆ ಕರೆಕ್ಟ್ ಆಗಿ ಸೆಂಟರ್ ಗೆ ಲೈನ್ ಹಾಕೊಂಡು ಈಗ ನೀವು ಅಲ್ಲೂನು ಶೇಪ್ ನ ಕೊಡ್ಕೋಬೇಕಾಗುತ್ತೆ। ಇದು ಶಾರ್ಪ್ ಆಗಿ ಬರಬೇಕು, ಈ ಶಾರ್ಪ್ ಸ್ಟಿಚ್ ಅಲ್ಲೂ ಅಷ್ಟೇ ಶಾರ್ಪ್ ಆಗಿ ಕೂತ್ಕೊಳ್ಳೋದ್ರಿಂದನೇ ಅದು ಕ್ಲೀನ್ ಆಗಿ ಸ್ಕರ್ಟ್ ತರ ಬರುತ್ತೆ। ಈ ಎಡ್ಜಸ್ ಮತ್ತೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಅಷ್ಟೇ ವೇರಿಯೇಷನ್ಸ್ ಆಗುತ್ತೆ, ನಾವು ಸ್ಕರ್ಟ್ ನ ಯಾವ ತರ ತಗೊಂತೀವಿ ಅನ್ನೋದ್ರ ಮೇಲೆ ಈ ಪಾಯಿಂಟ್ ವೇರಿಯೇಷನ್ಸ್ ಆಗುತ್ತೆ ಫ್ರೆಂಡ್ಸ್। ಅದರಿಂದ ಇದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ। ಮತ್ತೆ ಯಾರು ವೇರ್ ಮಾಡ್ತಾರೆ ಯಾವ ತರ ಬೇಕು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ। ಮತ್ತೆ ನೀವು ಕಟ್ ಮಾಡಬೇಕಾದ್ರೆ ಎಲ್ಲೂ ಎಕ್ಸೆಸ್ ತಗೊಳ್ಳೋ ನೆಸೆಸರಿ ಏನಿಲ್ಲ, ಯಾಕಂದ್ರೆ ಸ್ಟಿಚಿಂಗ್ ಲೈನ್ ಇಂದ ಹಿಡಿದು ಎಲ್ಲಾನು ನಾವು
ಮಾರ್ಕಿಂಗ್ ಅಲ್ಲೇ ತಗೊಂಡಿದೀವಿ. ಅಲ್ಲದೆ ಇದು ಪ್ಯಾಂಟ್ ಆಗಿರೋದ್ರಿಂದ ಮತ್ತೆ ಇದು ಫ್ರೀ ಆಗಿ ಇರೋದ್ರಿಂದನು ನೀವು ಎಕ್ಸ್ಟ್ರಾ ಏನು ತಗೊಳೋದು ಆಗಿಲ್ಲ. ಏನು ಅಬ್ಬಬ್ಬ ಅಂತಂದರೆ ಸ್ಟಿಚಿಂಗಿಗೆ ಒಂದು ಹಾಫ್ ಇಂಚ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನು ಸ್ಟಿಚಿಂಗ್ ತೊಗೊಳೋದು ಬೇಕಾಗಿಲ್ಲ. ಮತ್ತು ಇಲ್ಲಿ ವೇಸ್ಟ್ ಬ್ಯಾಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಆ್ಯಸ್ ಇಟ್ ಈಸ್ 30 ಏನಿದೆ ಅದನ್ನು ತೊಗೊಂಡಿದ್ದೀನಿ. ವೇಸ್ಟ್ ಬ್ಯಾಂಡ್ ಬರೋದ್ರಿಂದ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ಒಂದು 2 ಇಂಚಸ್ ವೇಸ್ಟ್ ಬ್ಯಾಂಡ್ ಬರುತ್ತೆ ಅಂತ ಅಂದರೆ ಅಲ್ಲಿಗಲ್ಲಿಗೆ ಕರೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಕಟ್ ಮಾಡಬೇಕಾದ್ರೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದು ಅದೇ ಥರನೇ ವಿ ಶೇಪ್ ಅಂದರೆ ಡೈಮಂಡ್ ಶೇಪ್ ಹೇಗೆ ಮಾರ್ಕ್ ಮಾಡಿದ್ದೀನಿ ಅದೇ ಥರನೇ ಕಟ್ ಆಗಬೇಕು ಫ್ರೆಂಡ್ಸ್. ಮತ್ತು ಇದು ಸ್ಟಿಚಿಂಗಲ್ಲಿ ಕೂಡ ಇದೇ ಥರನೇ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.